ಕೆ ಮಂಜು ನಿರ್ಮಾಪಕರು. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಗುರುಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ, ಅವರ ಒಡನಾಟದ ಬಗ್ಗೆ ಒಂದೆರಡು ಮಾತುಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಸರ್ ಸಾಹಸ ಸಿಂಹನಾಗಿ ನಮಗೆಲ್ಲ ಗೊತ್ತು, ಒಬ್ಬ ಸಾಮಾನ್ಯನಾಗಿ ಅವರು ಹೇಗಿದ್ದರು? ನಾನು ಮೊದಲನೇದಾಗಿ ವಿಷ್ಣುವರ್ಧನ್ನ ಅಭಿಮಾನಿಯಾಗಿ, ಚಿತ್ರರಸಿಕನಾಗಿ, ಅವ್ರು ಮಾಡೋ ಪಾತ್ರಗಳ ಮುಖಾಂತರ ನಾನು ಅಭಿಮಾನಿಯಾಗಿ ಜೊತೆ ಎಂಟ್ರಿ ಆದೆ. ವಿಷ್ಣು ಸರ್ ಅಂದರೆ ತುಂಬ ಇಷ್ಟ, ತುಂಬ ಪ್ರಾಣ, ಫ್ಯಾನ್ಸ್ ನಾನು. ಪ್ರತಿ ಸಿನಿಮಾದಲ್ಲೂ ಓನಾರ ಹಾಕೋದು, ಲಾಟಿ ತೊಗೊಂಡು ಹೊರಿಸ್ಕೊಳ್ಳೋ, ಥಿಯೇಟ್ರ್ಗಳು ಟಿಕೆಟ್ ಹೋದಾಗ ಲಾಟಿಲಿ ಹೊರಿಸ್ಕೊಳ್ಳೋ, ಇವೆಲ್ಲ ಮಾಡಿದ್ದೀನಿ. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಇವತ್ತಿನಷ್ಟು ಸೌಲಭ್ಯ ಇರಲಿಲ್ಲ. ಅವತ್ತು ಸುಮಾರು ತಿಂಗಳ ಥಿಯೇಟ್ರ್ಗಳು ಮಾತ್ರ ಇರೋದು, ಎಲ್ಲ ಹೊರಗಡೆ ದೂರ ದೂರ. ಬೆಂಗಳೂರು ಸಿಟಿಲಿ ಸುಮಾರು 10 ಥಿಯೇಟ್ರ್ ಹಾಕೋದ್ರೆ ಎಷ್ಟು. ಆ ಥರ ಅಭಿಮಾನಿಯಾಗಿ ಬಂದು ನಾನು ಅವ್ರ ಜೊತೆ ಹೋದಾಗ ನಂಗೆ ತುಂಬ ಒಡನಾಟ ಆಯಿತು. ಆಮೇಲೆ ನಾನು ಪ್ರಸನ್ನನ ಮುಖಾಂತರ ಸಾರನ್ನ ಮೀಟ್ ಮಾಡಿದೆ. ಅಭಿಮಾನಿಯಾಗಿ ಮೀಟ್ ಮಾಡ್ತದೆ, ಖುಷಿಯಾಗೋದು ಅವ್ರು ನೋಡಿದಾಗ, ಏನೋ ಒಂದು ಸಂತೋಷ, ಏನೋ ಒಂದು ಹುಮ್ಮಸ್ಸು ಬರೋದು. ನಿಜವಾಗಲೂ ಆ ಥರ ಅಭಿಮಾನಿಯಾಗಿ ಅವ್ರ ಜೊತೆ ನಾನು ಇಷ್ಟಪಟ್ಟೆ ಹೊರತು ಬೇರೆ ಯಾವ ರೀತಿ ಯೋಚನೆ ಮಾಡ್ದೇ ಅಲ್ಲ. ನಾನು ಅವ್ರ ಜೊತೇಲಿ ಕ್ಲೋಸ್ ಆಗ್ತೀನಿ, ನಿರ್ಮಾಪನ ಆಗ್ತೀನಿ, ಅವ್ರ ಮನೇಲಿ ಒಬ್ಬ ಆಗ್ತೀನಿ ಅಂತ ನನ್ನ ಕನಸಿನಲ್ಲೂ ಊಹೆ ಮಾಡಿದ್ರು. ವಿಷ್ಣು ಸರ್ ಸ್ನೇಹ ಸಿಗೋದು ಕೆಲವರಿಗೆ ಮಾತ್ರ ಅಂತಾರೆ, ಅಂತ ಸ್ನೇಹ ನಿಮಗೆ ಸಿಕ್ಕಿದೆ, ಈ ಬಗ್ಗೆ ಏನ್ ಹೇಳ್ತೀರಾ? ವಿಷ್ಣು ಸರ್ ನನ್ನ ಅಭಿಮಾನಿಯಾಗಿ ಹೋದ್ಮೇಲೆ ತುಂಬ ಹತ್ರ ಹೋಗ್ತಾ 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 ಶೂಟಿಂಗ್ ಹೋಗ್ತಿದ್ದೆ. ನಾನು ಚಿತ್ರರಂಗಕ್ಕೆ ನಿರ್ಮಾಪಣಕ್ಕೆ ಬಂದೆ. ನಿರ್ಮಾಣ ಬಂದಾಗ ಅವರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿ, ಲಕ್ಷಾಂತರ ಅಭಿಮಾನಿ ವಿಷ್ಣು ಸರ್ ಬಂದು ಮೀಟ್ ಮಾಡ್ತಾಯಿದ್ರು. ಅವರು ನಮ್ಮನ್ನು ಬಾ ಆ ಸ್ಪಾಟಲ್ಲಿ ಬಂದಾಗ ನಗೋದು, ಚೆನ್ನಾಗಿ ಮಾತಾಡ, ಚೆನ್ನಾಗಿದ್ದೀರಪ್ಪ ಅನ್ನೋದು, ಪ್ರೀತಿ ವಿಶ್ವಾಸ ಕೊಡೋದು, ಇಷ್ಟು ಮಾತಾಡ್ತಿದ್ರು. ನಿರ್ಮಾಪಕನಾದಾಗ, ಯಾವಾಗ ನಾನು ಅವ್ರ ಹತ್ರ ಹೋದೆ ನಿರ್ಮಾಪನ ಅಂದಾಗ, ಸರ್ ನಾನು ಈ ಥರ ಅಭಿಮಾನಿ ಕರೆಕ್ಟು, ನೀನು ನಿರ್ಮಾಪಕ ಆದ ಅಂದಾಗ ನಿಜವಾಗ್ಲು ಅವರಿಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಬಂತು. ಒಬ್ಬ ಅಭಿಮಾನಿ ನಿರ್ಮಾಪಕ ಆಗೋದು ಆರ್ಡಿನರಿ ಅಲ್ಲ, ನಿಜವಾಗ್ಲು ಖುಷಿ ಆಯಿತು ಅವರಿಗೆ. ಅವರು ನನ್ನ ಜೊತೆ ಫಸ್ಟ್ ಸಿನಿಮಾ ಮಾಡಿ ಜಮೀನ್ದಾರ್, ಆವಾಗ ನನ್ನ ಜೊತೆ ಓಡಾಡಿದಾಗ ಪಾಪ ಅವ್ರಿಗೆ ತೊಂದರೆ ಆಗುತ್ತಾ, ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆಯಾ, ಯಾವ ರೀತಿ ಇದೆ ಅಂತೆಲ್ಲ ಅವೆಲ್ಲ ವಿಚಾರಿಸಿ ವಿಷ್ಣು ಸರು ನಾರಾಯಣ ಅವ್ರ ಜೊತೆ ಸೇರಿಕೊಂಡಾಗ ಒಳ್ಳೆ ಸಿನಿಮಾ ಮಾಡಿಕೊಡಿ ನಮ್ಮ ಅಭಿಮಾನಿ ಅಂತ ಹೇಳಿದಾಗ ಆವಾಗ ತುಂಬ ಕ್ಲೋಸ್ ಆದೆ. ಮೊದಲು ಅಭಿಮಾನಿ ಕ್ಲೋಸ್ ಆಗಿದೆ, ಫೋಟೋ ತೊಗೊಂಬತ್ತಾಯಿದೆ ಅಷ್ಟೊತ್ತು. ಆವಾಗ ಯಾವಾಗ ಜಮೀನ್ದಾರ್ ಸಿನಿಮಾ ಮಾಡಿದಾಗ ತುಂಬ ಕ್ಲೋಸ್ ಆದೆ, ತುಂಬ ಕ್ಲೋಸ್ ಕೊಡ್ತಾ ಮುಗಿತಾ ಮುಗಿತಾ ಯಾವ ರೀತಿ ಅಂದರೆ ತುಂಬ ಸಾರ ಬಗ್ಗೆ ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಆಗೋದು, ಅವ್ರ ನಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಆಗೋದು. ಅವ್ರ ಒಡನಾಟ ಹೆಂಗಿತ್ತು ಅಂದರೆ ನಿಜವಾಗ್ಲು ಏಯ್ ಮಂಜು ಎಲ್ಲಿದ್ಯಾ ಬಾ ಅನ್ನೋರು, ಅಷ್ಟು ಮಟ್ಟಕ್ಕೆ ನಾನು ಬೆಳೆದೆ ಅಂತ ಕಾಣುತ್ತೆ ಅವ್ರ ಅವರಲ್ಲಿ. ಯಾಕೆಂದರೆ ಅವ್ರು ಸುಮಾರು ಒಂದು 180 ಅವಾಗ ನಾನು ಮಾಡಿದ, ನಾನು ಸೇರಿದಾಗ 160-170 ಸಿನಿಮಾ ಮಾಡಿಬಿಟ್ಟಿದ್ರಲ್ರಿ ಸಾರು. ಆ ಥರದ್ದು ನಮ್ಮನ್ನು ಅಷ್ಟು ಕ್ಲೋಸ್ ಮಾಡ್ಕೋಬೇಕು ನಾಡಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ಒಬ್ಬ ಒಳ್ಳೆ ಹುಡುಗ ಹುಂಬ ಏನು ಮಾಡೋದು, ನಂಬಿಕೆ ಪಾತ್ರವಾದನು, ಇಂಥ ಅಭಿಮಾನಿಗೆ ನಿರ್ಮಾಪನ ಆದ ಅಂತ ಅವ್ರು ಖುಷಿ ಆಯಿತು. ಇವನು ಗೆಲ್ಲಬೇಕು, ಚಿತ್ರಕ್ಕೆ ನಾನು ನಿಲ್ಲಬೇಕು, ಇವನು ಸದಾ ಯಾವಾಗಲೂ ಅಸಮ್ಮುಖಿಯಾಗಿರಬೇಕು, ಇವನು ಹಿಂದೆ ನನ್ನ ಹಿಂದೆ ಯಾವಾಗಲೂ ಅವ್ರ ಆಶೀರ್ವಾದ ಇತ್ತು ಅಂತ ಹೇಳ್ತೇನೆ. ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಸಾರೇ ಕಾರಣ. ಯಾಕೆಂದರೆ ನನ್ನ ಅಭಿಮಾನಿ ಒಬ್ಬ ನಿರ್ಮಾಪಕನಾದ, ಇವತ್ತೆಲ್ಲರೂ ನನಗೆ ನನ್ನ ಮುಂದೆ ನನ್ನ ವಿಷಯದಲ್ಲಿ ಒಂದು ಧೈರ್ಯವಾಗಿ ಮಾತಾಡೋಂಥ ಒಂದು ನಿರ್ಮಾಪಕ ಇದ್ದಾನೆ ಅಂದರೆ ಕೆ ಮಂಜು ಅಂತ ಅವ್ರಿಗೆ ಗೊತ್ತಿತ್ತು. ಆ ವಿಷಯದಲ್ಲಿ ನಾನು ತುಂಬ ಕ್ಲೋಸ್ ಆದೆ. ಒಂದು ಒಡನಾಟ ಅಂದರೆ ಸಿನಿಮಾ ಇರಲಿ ಬಿಡಲಿ ಅವ್ರ ಜೊತೆ ಇರ್ತಿದ್ದೆ ಅಷ್ಟೇ. ಭಾರತ ಕರೆಯೋರು ಹೋಗೋರು ಅಷ್ಟು ಪ್ರೀತಿಯಾಗೋತು. ನಮ್ಮ ಸಾರ್ಗೋಸ್ಕರ ನಮ್ಮ ಮನೆಯೋ ಅವ್ರ ಮನೆ ಹತ್ರ ಹುಡುಕಿ ಮನೆ ತೊಗೊಂಡೆ ನಿಜವಾಗ್ಲು. ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್ ಆಗೋತು. ಆ ಒಂದು ಬಾಂಧವ್ಯ ದಿನ ಸೆಳೆತ ಜಾಸ್ತಿ ಆಯಿತು, ತುಂಬ ಹತ್ರವಾದೆ. ಹತ್ರ ಯಾವ ರೀತಿ ಅಂದರೆ ನಿರ್ಮಾಪಕನಾಗಿ ಒಬ್ಬ ಮನೆ ತಮ್ಮನ ಥರ ಬಿಹೇವ್ ಮಾಡೋದು ನನ್ನ, ಅಷ್ಟು ಕ್ಲೋಸ್ ಆದರು. ನನ್ನ ಎಲ್ಲ ವಿಷಯದಲ್ಲೂ ಎಲ್ಲ ಥರನೂ ಅವ್ರು ತಿಳ್ಕೊಂಡು, ಅವರು ಇಸ್ ನಾಟ್ ಆರ್ಡಿನರಿ ವ್ಯಕ್ತಿ. ಅವ್ರು ಯಾರನ್ನಾರು ಸೇರಿಸ್ಕೋಬೇಕಾದ್ರೆ ಯೋಚನೆ ಮಾಡೋ ಒಂದು ಬ್ಯಾಕ್ಗ್ರೌಂಡ್ ಯೋಚನೆ ಮಾಡ್ತಾರೆ, ತಿಳ್ಕೋತಾರೆ. ಸಿನಿಮಾ ನಿರ್ಮಾಪಕರ ನಿರ್ಮಾಪಕರ ಸಿನಿಮಾ ಮಾಡ್ಬಿಟ್ಟು ಅವ್ರ ಕತೆ ಮುಗಿದಷ್ಟೇ ಕಳಿಸ್ಕೊಡುವಂಥ ವ್ಯಕ್ತಿ. ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟ್ ಆಗಲ್ಲ. ನಿರ್ಮಾಪಕ ಒಳ್ಳೇದಾಗಬೇಕು, ಅವ್ರು ಸಿನಿಮಾ ಮಾಡೋಕ್ಕು 40 ಸಿನಿಮಾ ಮಾಡೋಕ್ಕು, ಅವ್ರ ಕೆಲಸ ಮುಗಿಸ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಅಷ್ಟು ಬಿಟ್ಟರೆ ಬೇರೆಲ್ಲ. ನನ್ನನ್ನು ಯಾವ ರೀತಿ ಅಂದರೆ ಇವನು ನನ್ನ ನಮ್ಮನೇಲಿ ಒಬ್ಬ ಅಂತ ಅವ್ರ ಮೈಂಡ್ ಬಂದುಬಿಡ್ತು. ಆ ಮೈಂಡ್ ಬರ್ ತುಂಬ ಕಷ್ಟ ವಿಷ್ಣು ಸರ್ ಹತ್ರ. ವಿಷ್ಣು ಸರ್ ಇಸ್ ನಾಟ್ ಆರ್ಡಿನರಿ ಮ್ಯಾನ್, ಈಸ್ ಎಕ್ಸಲೆಂಟ್ ಮ್ಯಾನ್. ಅವ್ರ ಜೊತೆ ಸೇರಬೇಕು, ಸಂಬಂಧ ಬೆಳಿಬೇಕು, ಅವ್ರ ಜೊತೆ ಕೂತ್ಕೋಬೇಕು ಅನ್ನೋದಕ್ಕೆ ಸುಮಾರು ವರ್ಷಗಳು ಕಾದವ್ರ ಜನ. ಇವತ್ತು ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿಲ್ಲ, ಆಮೇಲೆ ಅವ್ರ ಮನೆ ಗೇಟ್ ಎಂಟ್ರಿನೂ ಸಿಕ್ಕಿಲ್ಲ. ಎಷ್ಟೋ ಜನಕ್ಕೆ ಇವತ್ತು ಗಂಟು ವಿಷ್ಣು ಸರ್ ಎಷ್ಟೋ ಪುಡಿದರು ಸುಮಾರು ಮಾಡಿರ್ತಾರೆ, ಅವ್ರಿಗೆ ಇವತ್ತು ವಿಷ್ಣು ಸರ್ ಅನ್ನೋ ಅನ್ನೋದೇ ಕರ್ತವೆ. ಯಾಕೆಂದರೆ ನಿರ್ಮಾಪಕ ನಿಮಗೆ ನನ್ನಿಂದ ಬಂದಿದ್ದು ದುಡ್ಡಾಗಬೇಕು, ದುಡ್ಡು ಮಾಡ್ಕೋಬೇಕು, ಒಳ್ಳೆ ಸಿನಿಮಾ ಹುಡ್ಕೊಂಡು ಬಂದಿರ್ತೇವೆ ಹೋಗ್ಬಿಡ್ತಾರೆ. ಆ ಥರದಲ್ಲಿ ಅತಿ ವಿಶೇಷವಾದಂಥ ತುಂಬ ಜಾಗ ಕೊಟ್ಟಿದ್ದು ಒಂದು 5-6 ಜನಕ್ಕೆ ಅಂತ ಕಾಣುತ್ತೆ ವಿಷ್ಣು ಸರ್, ಆದರೆ ನಾನು ಒಬ್ಬ ಅಂತ ಕಾಣ್ತೀನಿ.
ವಿಷ್ಣು ಸರ್ ಅವರನ್ನ ನೀವು ಮೊದಲ ಬಾರಿಗೆ ಭೇಟಿ ಮಾಡಿದ ಸಂದರ್ಭದ ಬಗ್ಗೆ ಹೇಳಿ. ಸುಮಾರು ನಾನು ಚಿಕ್ಕ ಹುಡುಗ ಮೇಡಮ್, ಸುಮಾರು ಒಂದು 14-15 ವರ್ಷ ಆವಾಗ ನಾನು ಅವ್ರನ್ನ ನೋಡಿದ್ದು. ಆವಾಗ ನೋಡಿದ್ವಿ ಅಂದರೆ ಅವಾಗಲ್ದಿವಾಗಲೇ ಮರಿ ತುಂಬ ಗ್ಯಾಪ್ ತಾನೇ ಕಡಿಮೆ ಶೂಟಿಂಗ್ಗಳಿಗೆ ಹೋಗ್ತಿದ್ದಾಗ. ಯಾಕೆಂದರೆ ಆವಾಗ ಆ ಸಿನಿಮಾ ಕ್ರೇಜ್ ಇಷ್ಟು ಸರ್ ಅಂದರೆ ಹಂಗಿದ್ರು ಒಂಥರ ಕಲರ್ಫುಲ್ಲಾಗಿ ಲಡ್ಡು ಆಗಿ ಡ್ರೆಸ್ ಕುಲರ್ ಸೆನ್ಸು ಎಲ್ಲ ರೀತಿ ಇದ್ದಾಗ ಅವರು ಆವಾಗ ನೋಡಿದ್ರು. ನಾವು 1965 ಬಾರನ್ನು ನಮಗೆ 77-78 ಮೇಲೆ ಅವ್ರಿಗೆ ಸಿನಿಮಾಗಳನ್ನ ನೋಡೋಕ್ಕೆ ಇಷ್ಟಪಡ್ತು ಆ ಥರ ಬೆಳ್ಕೊಂಬಂದು. ಅದರಿಂದ ತುಂಬ ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ನಮಗೆ ಎಲ್ಲ ಅವ್ರು ಮೀಟ್ ಮಾಡೋಕ್ಕೆ ಕಷ್ಟ, ತುಂಬ ಕಷ್ಟ. ಅವಾಗ ಸ್ನೇಹಿತರ ಮುಖಾಂತರ, ಅಭಿಮಾನಿಗಳ ಮುಖಾಂತರ, ನಮ್ಮ ಮಣ್ಣಿ ಅಂತ ಒಬ್ಬರು ಇದ್ದಾರೆ ಮಣ್ಣಿಂದ, ಅವ್ರ ಮುಖಾಂತರ ಪ್ರಸನ್ನ ಮುಖಾಂತರ ಇಷ್ಟು ಸತ್ತು ತುಂಬ ಕ್ಲೋಸ್ ಆಯ್ತು. ಜಮೀನ್ದಾರರು ಸಿನಿಮಾ ನಿರ್ಮಾಣದ ಸಮಯದಲ್ಲಿನ ಅನುಭವದ ಬಗ್ಗೆ ಹೇಳಿ. ನನಗೆ ಈ ಸಿನಿಮಾ ಮಾಡಲಿಕ್ಕೆ ಹೆಚ್ಚಿಗೆ ಸಿನಿಮಾ ಮಾಡಲಿಕ್ಕೆ ನನಗೆ ಕಾರಣಕರ್ತರದ ಎಸ್ ನಾರಾಯಣ. ಎಸ್ ನಾರಾಯಣ ಅವ್ರ ಜೊತೆ ನಾನು ಆಲ್ರೆಡಿ ಬೇರೆ ಸಿನಿಮಾ ಮಾಡಿದ್ದೆ ಒಂದೆರಡು ಬೇರೆಯವ್ರ ಜೊತೆ. ಎಸ್ ನಾರಾಯಣ ಬಗ್ಗೆ ತಿಳ್ಕೊಟ್ಟಿದ್ರು, ತುಂಬ ಒಳ್ಳೆ ಪ್ರೊಡ್ಯೂಸರು, ಇಂಥವ್ರಿಗೆ ಸಿನಿಮಾ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಮೈಂಡ್ ಬಂದು ಅವ್ರು ನಮ್ಮ ಕರೆದ್ರು. ಒಂದು ಸಿನಿಮಾ ಸಬ್ಜೆಕ್ಟ್ ಇದೆ ಕೇಳಿದ್ರು ಯಾರಿಗಾಗುತ್ತೆ ಸರ್ ವಿಷ್ಣು ಸರ್, ಅಯ್ಯೋ ನಾನು ಕೇಳೋಕ್ಕೆಲ್ಲ ಸರ್, ಇಲ್ಲ ಯಾವತ್ತು ಕತೆ ಕೇಳಿದ್ರು. ವಿಷ್ಣು ಸರ್ ಅಂತ ಅಷ್ಟೇ ನನಗೆ ಖುಷಿ ಆಯಿತು. ವಿಷ್ಣು ಸರ್ ಹತ್ರ ಅವರೇ ಕರ್ಕೊಡೋದು, ಸರ್ ನಾನು ಹೇಳೋಕ್ಕಾಗ. ಅವಾಗ ವಿಷ್ಣು ಸರ್ ಇವನು ನಮ್ಮ ಅಭಿಮಾನಿ ಅಂತ ಅವ್ರು ಹೇಳಿದಾಗ ಅವರು ಗೊತ್ತು ನೋಡಿದ್ದೀನಿ. ಅವರು ವಿಷ್ಣು ಸರ್ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿಕೊಡಿ ನಾರಾಯಣರೇ. ನಾರಾಯಣವರು ಸರ್ ಅದಕ್ಕಿಂತ ಹೆಚ್ಚಿಗೆ ಜಬ್ ನನಗಿದೆ, ನನ್ನನ್ನು ನಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರನ ಎರಡು ದ್ವಿಪಾತ್ರ ಮಾಡಿ ಕತೆ ಹೇಳಿದಾಗ ನನಗೆ ಖುಷಿಯಾಯಿತು. ಆ ಪಾತ್ರಕ್ಕೆ ವಿಷ್ಣು ಸರ್ ಸೊಟ್ಟು ಅಂತ ಜಮೀನ್ದಾರಿಗೆ ನಿಜವಾದ್ರು ಆ ಹಾಡುಗಳನ್ನ ಅಷ್ಟು ಕಿರವಣೆ ಕಲ್ಲಿ ಮಾಡಿಸು ತುಂಬ ಚೆನ್ನಾಗಿ ಮಾಡಿದ್ರು. ಇಟ್ಸ್ ವೆರಿ ಗುಡ್. ಕತೆ ಕೇಳಿ ನಾನು ಮಾಡಿದಾಗ ನನಗೆ ಆ ಸಿನಿಮಾ ಇಷ್ಟು ಬೇಗ ಮುಗೀತು, ಯಾವಾಗ ಮುಗೀತು ಅಂತ ಗೊತ್ತಾಗ. ಯಾಕೆಂದರೆ ನಾರಾಯಣ ಅಂತ ಒಬ್ಬ ದಕ್ಷ ನಿರ್ದೇಶಕರಿದ್ದರೆ ಒಬ್ಬ ನಿರ್ಮಾಪಕ ತೊಂದರೆ ಆಗಲ್ಲ. ಇಟ್ಸ್ ಫ್ಯಾಂಟಾಸ್ಟಿಕ್. ಇಷ್ಟು ಸಾರಿಗೆ ಇನ್ನೊಂದು ಸಿನಿಮಾಗಳನ್ನ ಬರಿಬೇಕು, ಒಂದು ಬರ್ಕೊಂಡು ಇಷ್ಟು ಸಾರಿಗೆ ಇಂಥ ಪಾತ್ರಗಳು ಸೂಟ್ ಆಗುತ್ತೆ ಅನ್ನೋದು ಒಂದು ಒಬ್ಬ ಎಲ್ಲ ನಿರ್ದೇಶಕರು ಎಚ್ ಕೆ ನಾರಾಯಣ ಅವ್ರಿಗೆ ತುಂಬ ಇತ್ತು. ಯಾಕೆ ನಾರಾಯಣ ಅವರು ಅಂದರೆ ವಿಷ್ಣು ಸರ್ಗೆ ಒಂದು ಅಭಿಮಾನ ಗೌರವ ತುಂಬ ಇತ್ತು. ಅದರಿಂದ ನಾನು ನನಗೆ ಸಿನಿಮಾ ಮಾಡಲಿಕ್ಕೆ ಕಾರಣಕರ್ತರದ್ದು ಎಸ್ ನಾರಾಯಣ. ನನ್ನ ಚಿತ್ರರಂಗಕ್ಕೆ ವಿಷ್ಣು ಸರ್ ಜೊತೆ ಸಿನಿಮಾ ಮಾಡಲಿಕ್ಕೆ ಅವರೇ ಫಸ್ಟು ನನ್ನ ಕತೆ ಹೇಳಿದಾಗ ಐ ಆಮ್ ಲಕ್ಕಿ ಐ ಲೈಕ್. ಬಳ್ಳಾರಿನಾಗ ನೀವು ಅವರಿಗೆ ನಿರ್ಮಾಣ ಮಾಡಿದ ಕಡೆಯ ಚಿತ್ರ, ಆ ಬಗ್ಗೆ ಹೇಳಿ. ವಿಷ್ಣು ಸರ್ ಅಂದರೆ ಅವರೆಲ್ಲ ಪಾತ್ರ ಮಾಡೋಕ್ಕೆ ಖುಷಿ ಬಿಡುತ್ತೆ. ನಾನು ಅವ್ರನ್ನ ಅದನ್ನು ಡಿಫ್ರೆಂಟ್ ನೋಡೋಕ್ಕೆ ಇಷ್ಟಪಡ್ತೆ. ಮಾಮೂಲು ಎಲ್ಲ ಕಮರ್ಷಿಯಲ್ ಆಗಿ ದುಡ್ಡಿಗೆ ಸಿನಿಮಾ ಮಾಡಬಾರ್ದು, ಒಂದು ಏನೋ ಒಂದು ಥ್ರಿಲ್ಲಿಂಗ್ ಅವ್ರು ಆ ಪಾತ್ರ ಮಾಡಿದ್ರೆ ಹೆಂಗಿರ್ತದೆ ಅಂತ. ಆ ಪಾತ್ರ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಯಿತು. ಆ ಭಾಷೆ, ಆ ಉತ್ತರ ಕರ್ನಾಟಕ ಭಾಷೆ ಹೆಂಗಿತ್ತು ಅಂದರೆ ಒಬ್ಬ ತಾಯಿ ಮಾಡಿದಂಥ ತಪ್ಪಿಗೆ ತಂದೆ ಆದರೆ ಮಗ ಯಾವ ರೀತಿ ಇರ್ತಾರೆ, ಆಮೇಲೆ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಒಬ್ಬ ಮನುಷ್ಯನಿಗೆ ಸಮಾಜ ಏನು ಕೊಡಬೇಕು, ಆ ಪಾತ್ರ ನನಗೊಂದು ಖುಷಿಯಾಗಿತ್ತು ನಿಜವಾದ ಲೈಕ್ ಇಟ್ ಆ ಪಿತ್ರ. ಬೆಳೆದಾಗ ದಿನೇಶ್ ಬಾಬು ಕೇಳಿದಾಗ ಅವರು ಮಾಡಿಕೊಟ್ರು ನನಗೆ. ಅವರವ್ರನ್ನಪ್ಪ ನಾನು ವಿಷ್ಣು ಸರ್ ಮಾಡಿದಾಗ, ಜಮೀನ್ದಾರ್ ಮಾಡಿದಾಗ ಇರ್ಬೋದು, ಮಾತಾಡಬಲ್ಲಿಗೆ ಮಾಡಿದಾಗ ಇರ್ಬೋದು, ನೀನೆಲ್ಲ ನಾನೇನು ಮಾಡೋದು, ಒಂದೊಂದು ಪಾತ್ರ ಅವ್ರನ್ನ ಬೇರೆ ಬೇರೆ ಥರ ನೋಡೋಕ್ಕೆ ಇಷ್ಟಪಡ್ತಿದ್ದೆ. ಯಾಕೆಂದರೆ ಎಲ್ಲ ಪಾತ್ರಗಳನ್ನ ಅವರು ಈಗ ಮಾತಾಡಬಲ್ಲಿಗೆ ಅಂತ ಒಂದು ಇವತ್ತು ಪಾತ್ರ ಯಾರೋ ಸಿನಿಮಾ ಮಾಡಲಿಕ್ಕೆ ಇಷ್ಟಪಡೋದು. ಯಾಕೆಂದರೆ ಅದು ಕಮರ್ಷಿಯಲ್ ಅಲ್ಲ, ಅದು ಇವತ್ತು ರೈತರು ಓದೋರು, ಇವತ್ತು ರೈತರ ಸಮಸ್ಯೆನೂ ಇವತ್ತು ಇದೆ, ರೈತ ಯಾವ ರೀತಿ ದೇಶದಲ್ಲಿ ಸಾಯ್ತಾವನ್ನ ಸಫರ್ ಮಾಡ್ತಾನೆ ಅನ್ನೋದು ಆ ಕತೆ ಕಾನ್ಸೆಪ್ಟ್. ಆ ಥರ ಪಾತ್ರ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಯಿತು. ಆ ಪಾತ್ರದ ಸುದೀಪ್ರನ್ನ ಅಳವಡಿಸಿ, ಸುದೀಪ್ರ ಒಂದು ಪಾತ್ರ ಮಾಡಿದ್ರು ಗೆಸ್ಟ್ ಕ್ಯಾರೆಕ್ಟ್ರು, ಪಾಪ ಸುದೀಪ್ ಪ್ರದರ್ಶನ ಮಾಡಿಕೊಟ್ರು. ಇಟ್ಸ್ ಫ್ಯಾಂಟಾಸ್ಟಿಕ್, ಅದ್ಭುತ. ಯಾಕೆಂದರೆ ಕಾಂಬಿನೇಷನ್ ಮಾಡೋಕ್ಕಾಗಲ್ಲ ಅಲ್ಲಿ ತಿರ ಬೇರೆಯವರು, ತುಂಬ ಜನ ಟ್ರೈ ಮಾಡೋಕ್ಕಾಗಲಿ ನೋಡಿ. ಇಷ್ಟು ಜೊತೆ ಸುದೀಪ್ ಮಾತಾಡಿ ನಮ್ಮ ನಾಲ್ಕಲ್ಲಿ ಚೆನ್ನಾಗಿ ಚೆನ್ನಾಗಾಯ್ತು, ರಾಜ್ಯ ಪ್ರಶಸ್ತಿ ಬಂತು, ಕಮರ್ಷಿಯಲ್ ಆಗಿ ಅಷ್ಟು ಬರೆದಿದ್ರು, ನನಗೆ ಸಿನಿಮಾ ಒಂದು ಒಳ್ಳೆಯ ಹೆಸರು ಒಳ್ಳೆ ಗೌರವ ಅನ್ನೋ ತಂದುಕೊಡ್ತು. ವಿಷ್ಣು ಸರ್ ನಟನೆಯ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ? ವಿಷ್ಣು ಸರ್ ಅಭಿಮಾನಿಯಾಗಿ ನಂಗೆ ನಮ್ಮ ಹೃದಯವಂತ ತುಂಬ ಇಷ್ಟ. ಯಾಕೆಂದರೆ ಆ ಪಾತ್ರ ಅಷ್ಟು ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು, ಮಾತಾಡಿ ಮೇಲೆ ಇಷ್ಟ. ಆಮೇಲೆ ಸಾವುಕಾರ ಮಾಡಿದ್ರಂತೂ ಮುತ್ತು ಪಿಕ್ಚರ್ ನಿಮಗೆ ಸಾವುಕಾರ ಅದ್ಭುತ, ಸಾಯಿಬಾಬಾ ಪಾತ್ರ ಹಾಕಿದ್ರು ದೊಡ್ಡ ಸಾವುಕಾರ. ಆಸೆಯನ್ನು ತೊರೆದ್ರೆ ಆ ಮನುಷ್ಯ ಯಾವ ರೀತಿ ಇರ್ತಾನೆ, ಆ ಪಾತ್ರ ನಿಜವಾಗ ಅವ್ರ ಜೀವನದಲ್ಲಿ ಆಲ್ರೆಡಿ ಅಳವಡಿಸ್ಕೊಂಬಿಟ್ಟಿದ್ರು, ಆಸೆ ಆಕಾಂಕ್ಷೆ ಎಲ್ಲ ಬಿಟ್ಬಿಟ್ಟಿದ್ರು. ಒಂದು ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇನಿಲ್ಲ, ಒಳ್ಳೇದು ಮಾಡಬೇಕು. ಆ ಥರ ಒಂದು ಪಾತ್ರ ಅವ್ರದ್ದು ನಿಜವಾಗ ಖುಷಿ ಆಯ್ತು ನನಗೆ. ನಿಜವಾದ ಆ ಪಾತ್ರ ನೋಡಿದಾಗ ನಾನು ಅವ್ರು ನೋಡಿದಾಗ ಆ ಭಕ್ತಿ ಭಾವನೆಯೇ ಬೇರೆ ಥರ ಬಂದ್ಬಿಡ್ತು. ಕೋಟ್ಯಾಧಿಪತಿ ಶ್ರೀಮಂತ ಎಲ್ಲ ತೊರೆದು ತಾನು ಹೋಗ್ಬೇಕಾದ್ರೆ ಅದರಲ್ಲಿ ಹಾಡುಗಳಿದೆ ನಿಜವಾದ ಫ್ಯಾಂಟಾಸ್ಟಿಕ್, ತುಂಬ ಖುಷಿಯಾಯಿತು. ನಾನು ಅವರೆಲ್ಲ ಪಾತ್ರಗಳು ತುಂಬ ಇಷ್ಟಪಡ್ತೀನಿ ವಿಷ್ಣು ಸರ್ಗೆ. ಇವತ್ತು ನಾನು ಹೆಚ್ಚಿಗೆ ಇಷ್ಟಪಡ್ತಂದರೆ
ನನಗೆ ಬಂಧನ ಸಿನಿಮಾ ಇಷ್ಟ ಇವತ್ತು, ನೀ ಬರೆದ ಕಾದಂಬರಿ ಇಷ್ಟ, ಅವ್ರ ಹಳೆ ಸಿನಿಮಾ ಸಾಹಸ ಸಿನಿಮಾ ಇಷ್ಟ, ಅವ್ರು ಮಾಡಿದೆಲ್ಲ ಪಾತ್ರಗಳು, ಯಜಮಾನ ಇಷ್ಟ, ನಮ್ಮ ಮಾತಾಡೋ ಮಾತಾಡೋ ಮನೆಗೆ ಇಷ್ಟ, ಸಾಹುಕಾರ ಇಷ್ಟ, ಜಮೀನ್ದಾರು ಇಷ್ಟ, ಎಲ್ಲ ವಿಷಯ ಎಲ್ಲ ಸಿನಿಮಾಗಳು ಒಂಥರ ಖುಷಿ ಕೊಡುತ್ತೆ. ನಿಜವಾಗ್ಲು ಸಿಂಹದ ಸಿಂಹ ಆ ಫೋರ್ಸಬಲ್ಲು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ರೆ ಆ ರೇಂಜ್ ಹೋಗ್ಬಿಡೋದು ಸಿನಿಮಾ. ನಿಜವಾಗ್ಲು ಅಂಥ ಒಬ್ಬ ಅದ್ಭುತವಾದ ಕಲಾವಿದರು, ಶಿಸ್ತಿನ ಸಿಪಾಯಿ, ಟೈಮಿಂಗ್ ಸೆನ್ಸು, ಒಂದು ಮಾತು ಕೊಟ್ಟರೆ ಡನ್, ಅದೇನು ಯಾರು ಹೇಳಿದ್ರೆ ಕೇಳಿದೆ ಆ ಥರ. ಅವ್ರ ಮಾ ಅವ್ರಿಗಿಷ್ಟ ಇಲ್ಲ ಅಂದರೆ ನೀನು ಒಂದು ಏನು ಕೊಟ್ಟರು ನೀನು ಅವರು ಅಷ್ಟು ಅವರಿಷ್ಟವ್ರು ಅಷ್ಟು ಹಣ ಸುರಿದ್ರು ಒಪ್ತಿರಲ್ಲ. ತುಂಬ ಒಂದು ಡಿಸಿಪ್ಲಿನ್ ಅನ್ನೋದಕ್ಕೆ ವಿಷ್ಣು ಸರ್ ಅಂತ ಅನಿಸ್ತದೆ. ವಿಷ್ಣು ಸರ್ ಅವರ ಜೊತೆ ನಿಮ್ಮ ಮರೆಯಲಾಗದ ಕ್ಷಣ ಯಾವುದು? ತುಂಬ ಇದೆ. ನಾನು ಶೂಟಿಂಗಲ್ಲಿ ಇದ್ದಾಗ ಅವ್ರು ನಮ್ಮನ್ನು ಶೂಟಿಂಗ್ ನನ್ನನ್ನು ಶೂಟಿಂಗ್ ಬಿಟ್ಟು ನಾನು ಹೋಗಂಗೆ ಇರಲಿಲ್ಲ. ಏಯ್ ಎಲ್ಲಿದ್ಯಾ ಬಾ ಅಂತ ಎಲ್ಲ ವಿಷಯದ ಕೇಳೋರು. ಒಂದು ಹೀರೋಯಿನ್ ವಿಷಯದಾಗ ಕೂತ್ಕೊಂಡು ರೇಗಿಸೋರು, ಏನು ಮಾಡ್ತಿದ್ಯಾ, ಏನು ಮಾಡ್ತೀಯ, ಯಾರು ಮಾಡ್ತಾರೆ, ನನಗೆಲ್ಲ ಗೊತ್ತು. ಆಮೇಲೆ ನಾನು ಎಲ್ಲೇ ಹೋದರೂ ಗೊತ್ತಾಗ್ಬಿಡೋದಾಕಿ, ಯಾರು ಮೀಟ್ ಮಾಡ್ತಿದ್ದೆ, ರಾತ್ರಿ ಯಾರು ಜೊತೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಅಷ್ಟು ಏನು ಗುಂಡಾಗ್ತೆ, ಇಷ್ಟು ಕುಡ್ದಿದ್ಯಾ, ರಾತ್ರಿ ಎಲ್ಲಿದ್ದೆ, ಈ ಥರ ಒಂದು ವಿಷಯದಲ್ಲಿ ಅಷ್ಟು ನನ್ನ ಬಗ್ಗೆ ಅಟ್ಯಾಚ್ಮೆಂಟ್. ಅವ್ರ ವಿಷಯದಲ್ಲಿ ನಾನು ಹೇಳೋದಲ್ಲ, ಅವ್ರು ಪ್ರತಿ ಕ್ಷಣ ಇಲ್ಲ ಅಂತ ನಮಗೆ ಇವತ್ತು 10 ವರ್ಷ ಆಯ್ತು ಅವ್ರು ಕಳೆದು, ಅವರಿಲ್ಲ ಅಂತ ನಂಗೆ ನೆನಪೇ ಬರೋದು. ದಿನಕ್ಕೊಂದ್ಸಲ ನೆನೆಸ್ಕೋತೀನಿ, ಯಾಕೆಂದರೆ ಅಂಥ ಮಹಾನ್ ವ್ಯಕ್ತಿ ಇವತ್ತಿಲ್ಲ, ನಿಜವಾಗಿ ನೋವಾಗುತ್ತೆ. ಅಂಥ ಪಾತ್ರಗಳು ಮಾಡಿ ಇವತ್ತು ಯಾರೂ ಇಲ್ಲ. ಅವ್ರಿಗೆ ಹೇಳೋದಲ್ಲ, ನಮ್ಮ ಶೂಟಿಂಗಲ್ಲಿದ್ದರೆ ಅವರಿದ್ದರೆ ನಾನು ಇರಲೇಬೇಕು. ಯಾವುದೇ ಶೂಟಿಂಗ್ ಅಂದರೆ ನಾನು ಕಂಪಲ್ಸರಿ ಬೇಕಾಯಿತು, ಹೋಗ್ತಿದ್ದೆ. ನಮ್ಮ ಶೂಟಿಂಗ್ ಅಂತ ನಾನು ಇಲ್ಲ ಅಂದರೆ ಶೂಟಿಂಗ್ ಮಾಡಲ್ಲ, ನಾನು ಬಂದುಬಿಡ್ತೀನಿ, ಮನೆಗೆ ಹೋಗ್ಬಿಡ್ತೀನಿ, ಬರಬೇಕು ಅನ್ನೋರು ಆ ಟೈಮ್ ಕೂಡ ಹೋಗ್ತಿದ್ದೆ. ಅಷ್ಟು ಒಂದು ನನ್ನ ಮೇಲೆ ಪ್ರೀತಿ, ನಿಜವಾಗ್ಲು ಹೇಳೋದಲ್ಲ. ಎಷ್ಟು ಅನ್ಯನ್ಯ ಅಂದರೆ ಸ್ಪಾಟಲ್ಲಿಂದ ಊಟದಿಂದ ಹಿಡಿದು ಬೆಳಿಗ್ಗೆ ಟಿಫನ್ನಿಂದ ಹಿಡಿದು ಶೂಟಿಂಗ್ ಇಲ್ಲ ಅಂದ್ರೆ ಅಷ್ಟೇ ಮನೇಲೇ ಟಿಫನ್. ನಾನು ಶೂಟಿಂಗ್ ಇಲ್ಲ ಅಂದರೆ ಅವ್ರ ಮನೇಲಿ ಹೋಗಿ ಟಿಫನ್ ಮಾಡಿಕೊಂಡು ಜೊತೇಲಿ 9:30 ಹತ್ತೂವರೆ ಗಂಟೆ ಮಾಡಿಕೊಂಡು ಅವ್ರ 10:30 ಟಿಫನ್ ಮಾಡೋಕ್ಕೆ ಸ್ನಾನಕ್ಕೆ ಹೋದರೆ ನಾನು ಮನೆಗೆ ಬರ್ತಿದ್ದೆ. ಮಧ್ಯಾಹ್ನ ಇದ್ರೆ ಅಲ್ಲೇ ಊಟ, ಸಾಯಂಕಾಲ ಇದ್ರೆ ಅಲ್ಲೇ ನಾನು ಈವ್ನಿಂಗು ಸಾರ್ ಜೊತೆ ಕೂತ್ಕೊಂಡು ತಿಂಡಿ ಏನಾದ್ರಿದ್ರೆ. ಯಾಕೆಂದರೆ ಅವರು ಬಿಡ್ತಿರಲಿಲ್ಲ, ಅವ್ರು ತುಂಬ ಜನ ಹಚ್ಕೋತಿರಲಿಲ್ಲ, ನಮ್ಮ ತುಂಬ ಹಚ್ಕೊಂಬಿಟ್ಟಿದ್ರು. ಯಾಕೆಂದರೆ ಅಷ್ಟು ನನ್ನನ್ನು ಒಳ್ಳೆತನ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಅಷ್ಟು ಪ್ರೀತಿಸೋರು ನನ್ನ ಬಗ್ಗೆ ಅಷ್ಟು ರೆಸ್ಪೆಕ್ಟ್ ಇತ್ತು. ನಾನು ಅದೇ ರೀತಿ ಒಂದು ದಿನ ದುರುಪಯೋಗ ಪಡಿಸ್ಕೊತೀನಿ ವಿಷ್ಣು ಸರ್. ವಿಷ್ಣು ಸರ್ ಇಸ್ ನಾಟ್ ಆರ್ಡಿನರಿ ಪರ್ಸನ್. ಅವ್ರಿಗೇನೋ ಒಂದು ಸತಿ ಗೊತ್ತಾಗೋಗ್ಬಿಟ್ಟು ದುರುಪಯೋಗ ಪಡಿಸ್ಕೊತಂದರೆ ಹತ್ರನೇ ಸಿಗ್ತಾರೆ, ದೂರ ಇಟ್ಬಿಡೋರು. ಆ ಥರ ದೂರ ಇಟ್ಕೋ ವ್ಯಕ್ತಿದಲ್ಲಿ ತುಂಬ ಸೂಕ್ಷ್ಮೆ, ಸೂಕ್ಷ್ಮ ಅತಿ ಸೂಕ್ಷ್ಮೆ. ಅವ್ರ ಜೊತೆ ತುಂಬ ಗೆಲ್ಲೋದು, ಅವ್ರ ಪ್ರೀತಿ ಗೆಲ್ಲೋದು ಆರ್ಡಿನರಿಯಲ್ಲಿ. ಅಂಥ ಮಹಾನ್ ವ್ಯಕ್ತಿ, ಆ ಶಕ್ತಿ ಗೆದ್ದಿದ್ದೀನಿ ಅಂದರೆ ನಾನು ನಿಜವಾಗಿ ನಾನು ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಸರಲ್ಲಿ ನಿಮಗೆ ಇಷ್ಟವಾಗ್ತಿದ್ದ ಗುಣ ಯಾವುದು? ಅವ್ರು ಯಾವುದೇ ವಿಷಯನ ಜಜ್ಮೆಂಟ್ ಯುಕ್ತಿ ಮಾಡೋರು, ಯಾರ್ದು ಮಾತು ಕೇಳ್ತಿರಲಿಲ್ಲ. ಆಮೇಲೆ ಯಾರ ಹೇಳಿಕೆ ಮಾತು ಕೇಳ್ತಿರಿ, ಯಾರು ನಮ್ಮ ಮೇಲೆ ಒಂದು ನನ್ನ ಮೇಲೆ ಅಂತೂ 1000 ಜನ ಚಾಡಿ ಎಳಿಬೇಕು. ಮಂಜು ಹಂಗೆ, ಮಂಜು ಹಂಗೆ, ಮಂಜು ಹಂಗೆ ಸರ್ ಹಂಗಿಂದೇ ಮಾತಾಡ್ತೇನೆ, ಒಂದು ದಿನ ಕೇಳ್ತಿರಲಿಲ್ಲ. ಅವ್ರು ಹೇಳಿದ್ದು ನನಗೆ ಹೇಳ್ತಿರಲಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತು ಇವನು ಯಾರು ಅನ್ನೋದು. ಒಂದು ವ್ಯಕ್ತಿನ ಒಂದೇ ಸತಿ ಅವ್ರು ಅಳಿತಿದ್ದರು, ಎರಡನೇ ಸತಿ ಹೇಳೋರು, ಮೂರನೇ ಸತಿ ಚೆಕ್ ಮಾಡ್ತಾರೆ. ಅವ್ರ ಬಗ್ಗೆ 1000 ಜನ 1000 ಹೇಳಿ, ಹೌದಾ ಹೌದಾ ಇರಲಿ ಬಿಡಿ ಆಯ್ತು, ಅವ್ರ ಬಗ್ಗೆ ನಮ್ಗೆ ಹೇಳು. ಯಾಕೆ ನಮ್ಮನ್ನು ಕೇಳ್ತಿರಲ್ಲ, ಯಾಕೆಂದರೆ ಅವರು ಹತ್ರ ಸೇರಿಸ್ಕೊಳ್ಳಲ್ಲ, ಸೇರಿಸ್ಕೊಂಡ್ಮೇಲೆ ಅವ್ರಿಗೆ ಗೊತ್ತು ಇವ್ರ ವ್ಯಕ್ತಿ ಅಂತ ಅನ್ನೋದು. ಆ ಥರದ ವಿಷಯದಲ್ಲಿ ಆ್ಯಡ್ಸ್ ಆಫ್ ದ ಪರ್ಸನ್. ನಾನು ಅಂತಲ್ಲ, ಅವ್ರದ್ದು ತುಂಬ ಜನ ಒಂದು ಹತ್ರ ಅಂತ ಒಂದು ಟಚ್ ಜನ ಒಳಗಿದ್ರು ಹತ್ರ, ಅವರು ಎಲ್ಲರನ್ನೂ ಹತ್ರ ಸೇರಿಸ್ಕೊಳ್ತಾರೆ. ಕೆಲವರು ನಾನು ಹಂಗೆ ಇಟ್ಬಿಡ್ತೀರಿ. ಆ ವಿಷಯದಲ್ಲಿ ನನ್ನನ್ನು ಮಾತ್ರ ಯಾವತ್ತೂ ಒಂದು ದಿನ ನನ್ನನ್ನು ಇದೇ ಮಾಡಿರಲಿ, ಆ್ಯಡ್ಸ್ ಆಫ್. ನನಗೆ ಅವ್ರು ನನ್ನನ್ನು ಬೇಕು ಅಂತ ಎಷ್ಟು 3 ದಿನ ನಂತರ ಮಾತಾಡ್ತಿರಲಿಲ್ಲ. ನಾನೇನು ಮಾಡ್ದೆ, ನಾನೇನು ಮಾಡ್ದೆ ಅಂದರೆ ಮೌನ ಅವ್ರ ಕರೆದು ಬಿಡೋರು. ನಮಗೆ ಭಯ, ನಾನೇ ತಪ್ಪು ಮಾಡ್ದೆ, ಎಲ್ಲ ಬೇರೆ ಮಾತಾಡೋದು, ಎಲ್ಲ ಮಾತಾಡೋದೇನು, ಅವ್ರು ಮೌನ ಹೋಗ್ತಾ ಇರೋರು. ನಮ್ಗೆ ಭಯ ಇರೋದು. ಆಮೇಲೆ ಹೇಳೋದು ಏನಿಲ್ಲ ಕಣ್ಣ ಅಂದಷ್ಟೇ, ಸುಮ್ಮನೆ ದಿನ ಟೆಸ್ಟ್ ಮಾಡ್ದೆ ಏನಾರು, ನಮಗೆ ಅವ್ರ ಜೀವ ಬರೋದು. ಅವ್ರು ಮಾತಾಡಿ ನಮ್ಮ ಜೀವನೇ ಹೋಗ್ಬಿಡೋದು. ಅಯ್ಯೋ ಏನಪ್ಪ ನಾನೇನು ಮಾಡಿದೆ, ಎಲ್ಲೋ ಮಾತಾಡ್ಬಿಟ್ಟಿದ್ದೀನಿ ಯಾರು ನಾನೇನೋ. ಆಮೇಲೆ ಅವ್ರ ವಿಷಯದಲ್ಲಿ ಯಾರೂ ನಾವು ಮಾತಾಡ್ತಿರಲಿಲ್ಲ. ಆಮೇಲೆ ಯಾರು ಮಾತಾಡೋರು ಅವ್ರು ಸಹಿಸ್ಕೊಳ್ತಿರಲಿಲ್ಲ. ಈಸ್ ಒನ್ ಆಫ್ ದಿ ಫ್ಯಾನ್ ಆ್ಯಂಡ್ ಬ್ರದರ್ ಆಗಿ ನಾನು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ವಿಷ್ಣು ಸರ್ ನಟನೆ ಜೊತೆಗೆ ಆಧ್ಯಾತ್ಮಿಕ ವ್ಯಕ್ತಿ ಕೂಡ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಅವರು ಪಾತ್ರ ಯಾವ್ದು ಮಾಡಿಲ್ಲ, ಎಲ್ಲ ಮಾಡಿಬಿಟ್ಟಿದ್ದಾರೆ, ಎಲ್ಲ ಥರ ಮಾಡೋರೆ. ಆಮೇಲೆ ಅವರಿಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಫ್ರೆಂಡ್ಸು, ಎಲ್ಲ ಕಡೆಯಿಂದ ಮುಂದೆ. ಆಮೇಲೆ ಅವ್ರು ಅಂದರೆ ಬತ್ತಾ ಬತ್ತಾ ಅವ್ರಿಗೆ ಪೊಲಿಟಿಕಲಲ್ಲಿ ತುಂಬ ಆಫರ್ ಬಂತು, ತುಂಬ ಜನ ಕಡೆ ತುಂಬ ಇದೆಲ್ಲ ಬಂತು. ಅವರು ಅದಕ್ಕೆ ಹೋಲಿಲ್ಲ, ಯಾಕೆಂದರೆ ಇದು ಒಳ್ಳೆಯದಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಕೈಯಲ್ಲಿ ಆದರೆ ಒಳ್ಳೇದು, ಯಾಕೆಂದರೆ ಒಳ್ಳೆ ಒಬ್ರಿಗೆ ಒಳ್ಳೇದು ಮಾಡಿ 4 ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ತುಂಬ ಜನ MPಗೆಲ್ಲ ಆಫರ್ ಬಂದಿತ್ತು ಅವರಿಗೆ, ತುಂಬ ತುಂಬ ಎಲ್ಲ ರಾಜಕೀಯ ಪಕ್ಷದಿಂದ ಬಂತು. ಆಮೇಲೆ ಎಲ್ಲರನ್ನೂ ಯಾರನ್ನೂ ಭೇದ ಬಂತು, ಎಲ್ಲರೂ ಅವ್ರ ಜೊತೆ ಚೆನ್ನಾಗಿದ್ದರು, ಯಾವುದೇ ಪಕ್ಷದವರಾಗಿದ್ರು ಚೆನ್ನಾಗಿದ್ದರು. ವಿಷ್ಣು ಸಹ ಹತ್ರ ಅವ್ರಿಗೇನಂದರೆ ಆಧ್ಯಾತ್ಮಿಕ ಜಾಸ್ತಿ ಆಗುತ್ತೆ.
ನಾವೇನು ಮಾಡಿದ್ದೀವಿ, ಏನು ಮಾಡ್ತೀವಿ, ನಮ್ಮಿಂದೇನು. ಈಗ ಶಿವಾಜಿ ಮಹಾರಾಜ ಅಷ್ಟೆಲ್ಲ ಹೋರಾಟ ಮಾಡಿ ಎತ್ಕೊಬೋದು, ಕೊನೆಗೆಲ್ಲ ಮಾಡಿದೆ ಆತ ದಾನ ಧರ್ಮ ಆ ಥರ. ಇವರು ನಮ್ಮ ಬುದ್ಧ ಮಹಾರಾಜನು ಇದೇ ಥರ ಅಲ್ಲ, ಆ ಥರ ಇವರು ಏನೋ ಒಂದು ಬಂದುಬಿಟ್ಟವ್ರಿ. ನಾವೇನು ಮಾಡಬೇಕು, ಸಹಾಯ ಮಾಡಬೇಕು, ಇಲ್ಲೇ ನಮ್ಮಿಂದ ಏನಾಗ್ತದೆ ನಾವು. ಯಾಕೆಂದರೆ ಕೆಟ್ಟದ್ದು ಬಯಸಿದ್ರೆ ಏನಾಗುತ್ತೆ, ಕೆಟ್ಟದ್ದು ತಾತ್ಕಾಲಿಕ. ಅವ್ರು ತುಂಬ ಜನಕ್ಕೆ ಸ್ಟೂಡೆಂಟ್ಗಳು ಸಹಾಯ ಮಾಡೋರು, ಆಮೇಲೆ ಕಷ್ಟ ಅಂತ ಬಂದು ರೈತರುಗಳಿಗೆ ಬಂದವ್ರಿಗೆ ಪಂಪ್ಸ್ ಕೊಡ್ಸೋರು, ಅದು ಯಾರಿಗೂ ಹೇಳ್ತಿರಲ್ಲ. ಅವ್ರು ಏನು ಮಾಡಿದ್ರು ಇನ್ನೊಬ್ರಿಗೆ ಹೇಳ್ತಿರಲ್ಲ. ಅವರು ಏನು ಬರ್ತೆ ಒಂದು ಅಮೌಂಟು ಅಂತ ಅವತ್ತಿಂದ ರೆಮೆಂಡೇಷನ್ ಎಲ್ಲ ಕಮ್ಮಿನೇ ನಿಜ. 1% ಇಟ್ಕೊಂಡಿರು, ಹಿಂಗೆ ಕೊಟ್ಬಿಟ್ಟಿರು, ಅದು ಯಾರು ಗೊತ್ತಾಯ್ತಿರಲಿ. ಇಸ್ ಒನ್ ಆಫ್ ದಿ, ಯಾಕೆಂದರೆ ಅವರು ತುಂಬಾ ಜಾಸ್ತಿ ಯಾರಿಗೂ ಪಡಿದಿರು, ಆಮೇಲೆ ಪಡಿದಿರು ತೊಂದರೆ ಆದರೆ ಅವ್ರು ಕರೆದು ಇನ್ನೊಂದು ಸಿನಿಮಾ ಮಾಡಿದ್ರು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು, ದುಡ್ಡು ಇದು ಕೊಡದೆ ಆಮೇಲೆ ಕೊಡೋದವ್ರು. ಈ ಥರ ಒಂದು ವ್ಯಕ್ತಿನ ಸಾಮಾನ್ಯ ನೋಡಿದೆ. ಆಮೇಲೆ ಒಂದು ಸತಿ ಮಾತು ಕೊಟ್ಬಿಟ್ರೆ 10 ರೂಪಾಯಿ ಬೇರೆ ಕೇಳ್ತಿರಲಿಲ್ಲ, ಎಕ್ಸಸ್ ಆಗಲಿ ಇದೆಲ್ಲ ಏನು ಕೇಳ್ತಾರೆ. ಅಂಥ ಒಂದು ವ್ಯಕ್ತಿನ ನಾವು ನೋಡಲಿಲ್ಲ. ಯಾಕೆಂದರೆ ಇವತ್ತು ಬೇರೆಯವರೆಲ್ಲ ಇವತ್ತು ನಮ್ದು ಹಂಗಿದೆ ಹಿಂಗಿದೆ, ಒಂದು ಸತಿ ಮಾತು ಕೊಟ್ಟರೆ ಮಾತು ಮುಗೀತು. ಅದೇ ವಿಷ್ಣುವರ್ಧನ್, ವಿಷ್ಣುವರ್ಧನ್ ಅಂದರೆ ಮಾತು. ಆ ಥರ ಒಂದು ಸಿಂಪಲ್ ಸಿಟಿ, ಆಮೇಲೆ ಹೈಲಿ ಎಜುಕೇಟೆಡ್, ಆಮೇಲೆ ಯಾರ ಹತ್ರ ಎಷ್ಟು, ಆಮೇಲೆ ವಿಷ್ಣು ಸರ್ ಹತ್ರ ಯಾರೇ ಮಾತಾಡಿದ್ರು, ಮೋಹನ್ ಬಾಬು ಆಗಿರ್ಬೋದು, ರಜನಿಕಾಂತ್ ಅವರು ಆಗಿರ್ಬೋದು, ಚಿರಂಜೀವಿ ಅವರು, ವಿಷ್ಣುಜಿ 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 ಅಂತೆಲ್ಲ ಮಾತಾಡೋರು. ಅವತ್ತು ವಿಷ್ಣು ಬೇರೆಯವ್ರಿಗೆಲ್ಲ ಅಂಬರೀಷ್ ಇಲ್ಲ, ಕನ್ನಡ ಹಂಗಾಗಿ ಏನೋ ಹಂಗೆ ಹಂಗೆ ಹೋಗೋ ಬರೋರು. ವಿಷ್ಣು ಸರ್ಗೆ ಯಾರು ಮಾತಾಡ್ತಾರೆ, ವಿಷ್ಣು ಸರ್ಗೆ ಎಲ್ಲರೂ ಗೌರವ ಕೊಟ್ಟೆ ಮಾತಾಡೋರು. ಆ ಗೌರವನ ದೊಡ್ಡತನ ವಿಷ್ಣು ಸರ್ ಇತ್ತು. ನನಗೊಂದು ಆಸೆ ಇತ್ತು, ವಿಷ್ಣು ಸರ್ ಶಿವರಾಜ್ಕುಮಾರ್ ಒಂದು ಸಿನಿಮಾ ಮಾಡೋಕ್ಕು ಅಂತ ಆಸೆ ಇತ್ತು. ನಿಜವಾಗ್ಲು ವಿಷ್ಣು ಸರ್ ಇಲ್ಲೇ ಮಾಡೋ ಅಂತ ಹೇಳಿದ್ರು, ಶಿವಣ್ಣಗೆ ತುಂಬ ಆಸೆ ಇತ್ತು. ಅದು ಮಾಡೋಣ ಅಂದ್ಕೊಳ್ಳೋಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಕಭಿ ಖುಷಿ ಕಭಿ ಅಂತ ಸಿನಿಮಾ ಮಾಡೋಕೆ ನನಗೆ ಆಸೆ ಇತ್ತು. ಅದನ್ನು ಮಾಡೋ ಪಾಪ ಎಲ್ಲ ಒಪ್ಕೊಂಡಿದ್ರು, ಅದಕ್ಕೆ ಕಾಲಾವಕಾಶ ಕಾಣಲಿಲ್ಲ ಇರಲಿ. ಯಾಕೆಂದರೆ ಕೆಲವು ಸಂದರ್ಭಗಳು ಕೆಲವು ಕಾಂಬಿನೇಷನ್ ಮಾಡೋಕ್ಕಾಗಲ್ಲ. ಅದರಿಂದ ಆಮೇಲೆ ವಿಷ್ಣು ಸರ್ ಎಲ್ಲರೂ ಎಲ್ಲ ಆರ್ಟಿಸ್ಟ್ಗಳು ಗೌರವ ಕೊಡೋರು ತುಂಬ. ಎಲ್ಲರೂ ನಮ್ಮ ಚಿತ್ರರಂಗದಲ್ಲಿ ವಿಷ್ಣು ಸೀನಿಯರ್ ಆರ್ಟಿಸ್ಟ್ಗಳು ಅಂದರೆ ವಿಷ್ಣುವರ್ಧನವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ಆ ವಿಶ್ವಾಸ ಪ್ರೀತಿ ವಿಶ್ವಾಸ ಎಲ್ಲ ಕಾದ್ರೆ. ಆಮೇಲೆ ಯಾವುದೇ ಸಿನಿಮಾಗಿದ್ರು ಖುಷಿ ಆಗುತ್ತೆ, ಈ ಹುಡುಗ ಚೆನ್ನಾಗಿ ಮಾಡೋಕೊಣೋ ನೋಡಿ, ಇವ್ನು ಚೆನ್ನಾಗಿ ಮಾಡೋಣ. ನಿಜರು ಎಲ್ಲ ವಿಷ್ಯದ ಎಲ್ಲ ಹೀರೋಗಳು ಅವರು ಚೆನ್ನಾಗಿ ಮಾಡಿದ್ರೆ ಬೇಯಿಸ್ ಮಾಡೋರು. ಅವ್ರಿಗೆ ಹೇಳ್ತಿದ್ದು ನಮ್ಗೆ ಹೇಳೋರು, ನೋಡಿ ಈ ಥರ ಸಿನಿಮಾಗಳು ಅವ್ರ ಜೊತೆ ಸಿನಿಮಾ ಮಾಡು, ನಮ್ಗೆ ಅವ್ರ ಜೊತೆ ಸಿನಿಮಾ ಮಾಡಿ ಅಂತ ಹೇಳೋರು. ಆ ಥರ ಒಂದು ವ್ಯಕ್ತಿ ಇಟ್ಸ್ ಗುಡ್. ಆಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ತೊಗೊಂಡೋಗೋರು. ಆ ಥರ ಚಿತ್ರರಂಗದ ಒಂದು ಹಿರಿಯ ಬ್ರದರ್ ಆ ವಿಷಯದಲ್ಲಿ ಗ್ರೇಟ್. ವಿಷ್ಣು ಸರ್ ಯಾವತ್ತಾದರೂ ಕೋಪ ಮಾಡಿಕೊಂಡಿದ್ದನ್ನ ನೀವು ನೋಡಿದ್ದೀರಾ? ಕೋಪ ಮಾಡ್ಕೊಂಡು ಅವ್ರ ಹತ್ರನೇ ಹೋಗ್ಬಾರ್ದು. ಅವರು ಕೋಪ ಬಂದರೆ ತಡ್ಕೊಳ್ಳೋಕಲ್ಲ. ಅವ್ರು ಬರೀ ಕಣ್ಣಲ್ಲೇ ಬಿಟ್ಟರೆ ಕಣ್ಣಲ್ಲಿ ಅಷ್ಟೇ ಎಲ್ಲ ಆಗ್ಬಿಡ್ತಾರೆ. ಆ ಥರ ಅವ್ರು ಕೋಪ ಬಂದಾಗ ಸುಮ್ಮನೆ ಕಣ್ಣು ಎಕ್ಸ್ಪ್ರೆಷನ್ ಕೊಡೋರು ಅಷ್ಟೇ. ಸುಮ್ಮನೆ ಹಿಂಗೆ ಕೊಟ್ಟು ಹೇಳಿದ್ರೆ ಗೊತ್ತಾಗೋತು ಯಾರು ಮಾತಾಡ್ತಾರೆ, ನಾನು ಅಂತಲ್ಲ, ಅವ್ರ ಮನೆಯಲ್ಲೂ ಯಾರು ಮಾತಾಡ್ತಿಲ್ಲ. ಈಸ್ ಓನ್ಲಿ ಒಂದೇ ಒಂದು ಶ್ರೀಧರ ಅಂತಿದ್ದ, ಅವನೊಬ್ಬನೇ ಕಾಫಿ ಟೀ ಊಟ ಎಲ್ಲ ಮಿಕ್ಸಲ್ಲಿ ಯಾರು ಸೈಲೆಂಟ್ ಅಂದರೆ ಸೈಲೆಂಟ್. ವಿಷ್ಣು ಸರ್ಕೊಂಡು ಬಂದು ಗೊತ್ತಾಗೋತು ಯಾರೋ ಅವ್ರ ಹತ್ರ ಮುಂದಾಗ್ತಾರೆ ಮಾತಾಡ್ತಿಲ್ಲ. ಕೋಪ ಬಂದರೆ ತಾಂಡವಾಡ್ಬಿಡೋರು. ಆಮೇಲೆ ಅವ್ರಿಗೆ ಗೊತ್ತು ಕೋಪ ಮೊದಲು ಮಾಡ್ಕೊ, ಆಮೇಲೆ ಅತ್ತೀಸಿ ಕೋಪ ಮಾಡ್ಕೊತಿರ್ಲಿಲ್ಲ. ಆಮೇಲೆ ಯಾವುದೇ ಇಲ್ಲ ಅಂದರೆ ಬೇಡ ಅಂತ ಹಂಗೆ ನೆಗ್ಲೇಸಿ ಮಾಡು. ಕೋಪ ಬಂದರೆ ಅವ್ರಿಗೆ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಇಸ್ ಒನ್ ಆಫ್ ದಿ ಗ್ರೇಟ್. ಬರ್ತಡೇ ದಿನ ಲಕ್ಷಾಂತರ ಅಭಿಮಾನಿಗಳು ಬರೋರು. ನೀನು ಅಂತೀರಿ ಬಿಡ್ತಿರು, ಬರ್ತಡೇ ಮುಂದೆ ಒಂದಿನ ಮುಂಚೆ ನಾವು ಚರ್ಚೆ ಮಾಡಿ ಬರ್ತೀರ ಅಂದ್ಮೇಲೆ ನಾನೇನು ಕೊಟ್ಟಿದ್ದೀನಿ ಚಿನ್ನ ಅವ್ರಿಗೆ, ನಾವೆಲ್ಲ ಅವ್ರಿಗೆ ಏನು ಮಾಡಿದ್ದೀವಿ, ಒಡೋರು ಮಳೆಯಲ್ಲಿ ಅಂದ್ಕೊಂಬರ್ತಾರೆ, ಮಕ್ಕಳು ಕರ್ಕೊಂಬರ್ತಾರೆ, ಕಾಲಿಲ್ದವ್ರು ಬರ್ತಾರೆ, ನಾನೇನು ಅವ್ರು ಮಾಡಿದ್ದೀನಿ ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಬ್ಬ ಬಾಬಾ ಅನ್ನೋರು ಅಂತ. ಯಾಕೆಂದರೆ ಆ ಪ್ರೀತಿ ವಿಶ್ವಾಸ ಗಳಿಸೋದು ತುಂಬ ಕಷ್ಟ ಕಣೋ. ನಮ್ಗೆ ಹೇಳೋರು ಎಷ್ಟು ಜನ ಎಲ್ಲೆಲ್ಲಿಂದ ರಾಜ್ಯದಿಂದ ಹೂನಾರ ತೊಗೊಂಬರ್ತಾರೆ, ಮಳೆ ಬಂದಾಗಂತೂ ಕ್ಯೂನು ಅವ್ರ ಕಣ್ಣಲ್ಲಿ ನೀರು ಹಾಕೋರು ಒಳಗೋಗ್ಬಿಟ್ಟಿವಿ, ಯಾರ ಮುಂದೆ ತೋರಿಸ್ತಿರಲಿಲ್ಲ. ನಾನು ಏನು ಮಾಡಿದ್ದೀನಿ ಅವ್ರಿಗೆ, ಬರೀ ಸಿನಿಮಾ ಮುಖಾಂತರ ನಾನು ಸಹಾಯ ಮಾಡಿ, ನಾನೇನು ಸಹಾಯ ಮಾಡಿಲ್ಲ, ಸಿನಿಮಾ ಮಾಡಿ ನಾನು ಪಾತ್ರ ನೋಡಿ ಬಿಟ್ಕೊಂಡು. ಯಾಕೆಂದರೆ ಅಷ್ಟು ಉಚ್ಚ ಅಭಿಮಾನಿಗಳು ವಿಷ್ಣು ಸಾರಿಗೆ, ವಿಷ್ಣು ಸಾರ್ ಅಭಿಮಾನಿಸ್ತೆ ಕ್ಲಾಸ್ ಅಭಿಮಾನಿಗಳು ನಿಜವಾಗಲು. ಅಂಥ ಅಂಥ ವ್ಯಕ್ತಿಗೆ ಅಭಿಮಾನಿ ಇದೆ ಇವತ್ತು ಇದ್ದಾರೆ ನಿಜವಾಗ್ಲು ಖುಷಿ ಆಗ್ತೇನೆ. ಅದಕ್ಕೆ ನಾನು ಅವರು ಅಂದರೆ ಅವರೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದು ಮ್ಯಾಕ್ಸಿಮಮ್ ಜೀವನದಲ್ಲಿ ಅವರು 70% ಎಲ್ಲ ಹಂಚ್ಕೊಂಡಿದ್ದಾರೆ. ಅವ್ರ ಪಾತ್ರಗಳಿಂದ ಹಿಡಿದು ಅವ್ರ ಮಾಡಿದ ಆರ್ಟಿಸ್ಟ್ ಕಲಾವಿದಿಂದ ಹಿಡಿದು ಅವ್ರ ಜರ್ನಿಯಿಂದ ಹಿಡಿದು ನಾಗರಾವು ಸಿನಿಮಾಯಿಂದ ಹಿಡಿದು ಎಲ್ಲ ಹೇಳೋರು ನಂಗೆ ಸ್ಟೋರಿ. ನೀನೇ ನಾ ಮಾಡಿದ್ದೆಲ್ಲ ನಾವು ಮಾಡಿದ ಕಾಲ್ಭಾಗ ಮಾಡಲಿಲ್ಲ ಅಂತ ಹೇಳೋರು. ಅವ್ರಿಗೆ ಕೇಳ್ಬಿಟ್ಟು ಮೈ ಜುಮ್ಮನರು. ಆ ಥರ ಕತೆಗಳು ಅವರೆಲ್ಲ ಕಾಲೇಜ್ ಸ್ಟೋರಿಯಿಂದ ಎಲ್ಲ ಹೇಳೋರು. ಕಾಲೇಜ್ ಸ್ಟೋರಿಯಿಂದ ಹೋಟ್ಲಲ್ಲಿ ದೋಸೆ ತಿಂತಿದ್ದಿಂದ ಹಿಡಿದು ಸಿದ್ಧಾರ್ಥ ವಿದ್ಯಾರ್ಥಿ ಭವನದಿಂದ ಎಲ್ಲ ಥರ ಹೇಳೋರು. ಅವರ ಸಾಮಾನ್ಯ ಅವರು ಜಿಜಿ ಜೀವನದಲ್ಲಿ ಅವ್ರದ್ದು 60-70% ನನಗೆ ಡೀಟೇಲ್ ಗೊತ್ತಿದೆ ಅಂತ ಹೇಳಿ ಕೇಶವತಿ. ಯಾಕೆಂದರೆ ಅಷ್ಟು ಕೂತ್ಕೊಂಡು ಎಲ್ಲ ನಿಂಗೆ ನಿಂತು ಕೇಳ್ದಂತ ಕೇಳೋರು
ನಂದೇ ನಿನ್ನೇ ನಂದು ಕೇಳತ್ತೇಳೋರು ಆವಾಗ ಹೇಳೋರು ಏನು ಮಜಾ ಇರೋದು ಅಂದರೆ ಖುಷಿ ಇರೋದು. ಆಮೇಲೆ ಏ ನಮ್ಗೊಂದು ಜೋಶ್ ಬರೋದು ನಮ್ಮ ಬಾಸ್ ಹಿಂಗೆ ಅಂತ. ವಿಷ್ಣು ಸರ್ ಅವರ ಬಗ್ಗೆ ನಮಗೆ ಗೊತ್ತಿಲ್ಲದ ಒಂದು ವಿಷಯ ಹೇಳ್ಬೋದಾ? ನನ್ನ ನಾಲ್ಕೈದು ಸತಿ ಸಿಗಿಸ್ಬಿಟ್ಟಾರೆ ಎಲ್ಲ ವಿಷಯದಲ್ಲಿ ಸಿಗ್ಬಿಟ್ಟಾರೆ. ನನ್ನನ್ನು ಯಾವ್ಯಾವ ತಿಳಿಸಿದ್ಮೇಲೆ ನನಗೆ ಗೊತ್ತಿಲ್ಲ, ಎಲ್ಲ ಹಿಡ್ಬಿಟ್ಟು ಅವರೇ ಕಡಿಬಿಟ್ಟು ಐ ನಿಂತ ಕಡೆ ಇಲ್ಲಿದ್ದೆ ಅಂತ ಅಯ್ಯೋ ಲಾಲೆ ಅದ್ರ ಕೊಟ್ಟೆ ಅಣ್ಣ ನಿಮ್ಗೆ ಯಾರದು. ಅವ್ರಿಗೊಂದು ಶಕ್ತಿ ಇತ್ತು, ದೈವ ಶಕ್ತಿ ಆಮೇಲೆ ಬುದ್ಧಿ ಶಕ್ತಿ ಇತ್ತು. ನಾನು ಯಾರು ಗೊತ್ತಿಲ್ಲ ನನಗೆ ಅವ್ರ ಕೈಗೆ ಸೇರ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಸುಳ್ಳು ಹೇಳ್ತೇವೆ ಗೊತ್ತಾಗೋದಾ, ಇವ್ರ ಹತ್ರ ಸುಳ್ಳು ಹೇಳಿದ್ರೆ ಗೊತ್ತಾಗುತ್ತೆ ಅಂತ ನಾನು ನಿಜ ಆಗ್ಬಿಡ್ತೀನಿ. ನಾನು ಬೇಜಾರ್ ಜೊತೆ ಕಂಡಿಡ್ಬಿಟ್ಟಾರೆ, ಬೇಜಾರ್ ಸಿಗಾಕೊಂಡು ನಾನಂತ ಬೇಜಾರ್ ಜೊತೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಇಟ್ಸ್ ಗುಡ್ ಐ ಹಂಗಲ್ಲ ಹಿಂಗೆ. ಆಮೇಲೆ ನಮ್ಮನ್ನು ಇವತ್ತಿ ಮಟ್ಟಕ್ಕೆ ತಿದ್ದಿ ಬುದ್ಧಿ ಹೇಳಿ ಸಮಾಜದಲ್ಲಿ ಏನೋ ಒಂದು ಗೌರವ ಅನ್ನೋದಕ್ಕೆ ಈ ಆಕ್ಸೆಪ್ಟ್ ದಟ್ ಆ ವ್ಯಕ್ತಿನೇ ಕಾರಣ. ಇಲ್ಲ ನಾವಿವತ್ತು ಏನೋ ಬೇರೆ ರೀತಿ ವ್ಯಾಪಾರ ಮಾಡಿಕೊಂಡು ಬೇರೆ ಥರ ಯಾವುದೋ ಇದು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಸಮಾಜದಲ್ಲಿ ಗೌರವ ಪ್ರೀತಿ ಘನತೆ ಎಲ್ಲ ಇದೆ ಅಂದರೆ ನಮ್ಮ ಗ್ರೇಟ್ ಡಾಕ್ಟರ್ ವಿಷ್ಣುವರ್ಧನ್. ಅವರ ನಟನೆಯ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ? ನಿಜವಲ್ಲ, ಅವ್ರಿಗೆ ಪೌರಾಣಿಕ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದು ಇವತ್ತೇನಿದ್ರೆ ಅವರು ಮಾಡೋ ಪಾತ್ರ ತುಂಬ ಕೊಡಿತು ಬಿಡಿ, ತುಂಬ ಆಯಿತು. ಇವತ್ತು ಒಂದು ಹಿಸ್ಟಾರಿಕಲ್ ಮಾಡ್ಬೋದಾಯಿತು ಆ ಥರದ್ದು ಇಲ್ಲ, ಎಲ್ಲ ಮಾಡಿದ್ದಾರೆ. ಅವ್ರು ಯಾವುದು ಮಾಡಿಲ್ಲ ಅಲ್ಲಿ ಎಲ್ಲ ಮಾಡಿದ್ದಾರೆ. ನಿಜವಲ್ಲ, ಎಲ್ಲ ರೀತಿ ಮಾಡಿದ್ರೆ ಇವತ್ತಿದ್ರೆ ಒಂದಷ್ಟು ಇತಿಹಾಸ ಪೌರಾಣಿಕ ಪಾತ್ರಗಳು ಮಾಡೋದಕ್ಕೆ. ಆಮೇಲೆ ಆ ಗತ್ತು ಆ ಕಾಸ್ಟ್ಯೂಮ್ ಹಾಕ್ಬಿಟ್ರೆ ಆ ಕೊಟ್ಬಿಟ್ರೆ ಆ ಗತ್ತೇ ಬೇರೆ ಬಿಡಿ, ಆ ಪರ್ಫಾರ್ಮೆನ್ಸ್ ಸೀನಿಗೆ ಏನು ಬೇಕು. ಆಮೇಲೆ ಅಣ್ಣನಾಗಿ ತಮ್ಮನಾಗಿ ಒಬ್ಬ ಮನೆ ಕೆಲಸಗಾರನಾಗಿ ಎಲ್ಲ ಪಾತ್ರ ಜೀವದ ಮನಸ್ಸು ಹೇಳ್ಕೊಬಿಡೋ ಇನ್ವಾಲ್ವ್ಮೆಂಟ್ ಇಸ್ ಅಷ್ಟು ಬಸ್ತ್. ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ದಟ್ ಈಸ್ ಗ್ರೇಟ್. ಅವ್ರು ಹೇಳೋದಲ್ಲ ಆಡು ಮುಟ್ಟದ ಸೊಪ್ಪು ಇಲ್ಲ ವಿಷ್ಣು ಮಾಡೋದ ಪಾತ್ರ ಇಲ್ಲ ಅನ್ನೋದಕ್ಕೆ ನೆನೆಸಿದ್ದು. ಅವ್ರು ಮಾಡಿದ್ರೆ ಗ್ರೇಟ್. ಆಮೇಲೆ ಫ್ಯಾಮಿಲಿಗೆ ಒಳ್ಳೆ ಯಜಮಾನರಾಗಿ ಮಕ್ಕಳು ಒಳ್ಳೆ ತಂದೆಯಾಗಿ ಅಭಿಮಾನಿಗೆ ಒಳ್ಳೆ ದೇವರಾಗಿ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡವರು ನಮ್ಮ ಡಾಕ್ಟರ್ ವಿಷ್ಣು. ವಿಷ್ಣು ಸರ್ ಅವರನ್ನ ಕಡೆಯ ಬಾರಿಗೆ ನೀವು ನೋಡಿದ ಸಂದರ್ಭದ ಬಗ್ಗೆ ಹೇಳಿ. ಕಡೆ ಬಾರಿ ದಿನ ನೋಡ್ತಾ ಇದ್ದೆ ನಾನು. ಅವತ್ತು ಶಿರ್ಡಿಗೆ ಹೋಗಿದ್ದೆ. ಶಿರ್ಡಿಗೆ ಹೋದಾಗ ನಾನು ನಮ್ಮ ಫ್ಯಾಮಿಲಿ ಹೋದಾಗ ನಮ್ಮ ಫ್ಯಾಮಿಲಿ ಅಷ್ಟೇ ಪ್ರೀತಿ. ನನ್ನ ಶ್ರೀಮತಿಯವ್ರು ಕಂಡ್ರೆ ನಮ್ಮ ಮಕ್ಕಳು ಕಂಡ್ರೆ ಮಗ ಸ್ಕೂಲಿಂದ ಹೋಗಿ ಅಲ್ಲಿ ಕದ್ಬಿಟ್ಟು ಚಾಕ್ಲೇಟ್ ಕೊಡೋರು. ಏ ಬರಲಿ ಇವ್ನು ಸಕಾಲಾಗ ಅವ್ನು ಸಿನಿಮಾ ಮಾಡುವಂತ ಇಷ್ಟು ಸರ್ ಹೇಳೋರು. ಅವ್ನು ನಾನು ಬಂದ ಮುದ್ದಾಡ ಎತ್ಕೊಂಬಂದು ಅದೇ ಸ್ಕೂಲ್ ಮನೆ ಎದುರುಗಡೆ ಸ್ಕೂಲು ಅವರೇ ಸೀಟ್ ಕೊಡ್ಸಿದ್ದು ಅಲ್ಲಿ ಬರೋಕಾರ ಅವ್ನು ಎತ್ಕೊಂಡು ಮುದ್ದಾಡೋದು ವಿಷ್ಣು ಸರ್. ವಿಷ್ಣು ಸರ್ ಮಗನ ಕಂಡ್ರೆ ತುಂಬ ಪ್ರೀತಿ ಹೇಳೋರು. ದಿನ ಮಾತಾಡೋದು ನಮ್ಮ ಮಿಸ್ಸಸ್ ಕಂಡ್ರಂತೂ ತುಂಬ ಪ್ರೀತಿ, ಅಷ್ಟು ಗೌರವ. ನಮ್ಮ ಮಿಸ್ಸಸ್ ನಮ್ಮ ಶ್ರೀಮತಿಗಂತೂ ವಿಷ್ಣು ಸರ್ ಅಂದರೆ ಪಂಚಪ್ರಾಣ. ಅಣ್ಣ ನಾನೇನೇ ಒಂದು ನಾಟಕಕ್ಕೆ ಹೋಗ್ಬಿಟ್ರೆ ಅಣ್ಣ ತೊಗೋಗಿ ಹೇಳ್ಬಿಡು ಐ ಬಾಯ್ಲಿ ವಾಪಸ್ ಅಂತ ಕೇಳೋರು. ಆ ಥರ ಒಂದು ಸಿಸ್ಟಮ್ ನನಗೆ ಅರ್ಧ ನಾನು ನಿಂತು ಎದುರಿಸಿದ್ರೆ ವಿಷ್ಣು ಸರ್ ಹೇಳ್ತೀನಿ ಅಂತ. ಏ ಬೇರೆ ಯಾರು ಹೇಳ್ತೀನಿ, ಹೌದಾ ನೀನು ಹೋಗಿ ಆಯ್ತು ನಂಗೆ ಅಣ್ಣಂಗೆ ಹೇಳ್ತೀನಿ ಅಂದರೆ ಸಾಕು ನಾನು ಆಲ್ರೆಡಿ ಇಲ್ಲಿ ಮರಿ ಆಗ್ಬಿಡ್ತೀನಿ. ಅದರಿಂದ ಅಷ್ಟು ಒಂದು ನಮ್ಮನೆ ಒಡನಾಟ ಇತ್ತು. ಮಕ್ಕಳು ಕಂಡ್ರೆ ಅಷ್ಟೇ ಪ್ರೀತಿ. ಎವ್ರಿಡೆ ಮಾತಾಡ್ತೆ ಅವರು ಮೈಸೂರಿಂದ ನನಗೆ 30-29 ಫೋನ್ ಮಾಡಿದ್ರು. ಎಲ್ಲಿದೆ ಅಂದರೆ ಶಿರ್ಡಿಲಿದ್ದೀನಿ. ಓಹ್ ನಮ್ಮ ಗುರುಗಳ ಹತ್ರ ಇದೆಯಾ, ಬೇಗ ಬಂದ್ಬಿಡೋದು ಅಣ್ಣ ಅಂತ ಬಂದ್ಬಿಡ್ತೀನಿ ಅಂದರೆ ನಿಜವಾಗ ಅವತ್ತು ಶಿರ್ಡಿ ದರ್ಶನ ಮಾಡ್ಕೊಂಡಿಲ್ಲ ಬಂದೆ. ಆದರೆ 3 ಗಂಟೆ ಟ್ರೈನ್ ಬರುವಾಗ ಅದು ನ್ಯೂಸ್ ಗೊತ್ತಾಯಿತು. ತಡ್ಕೊಳೋಕ್ಕಾಗಲಿಲ್ಲ, ಏನು ಮಾಡೋದು, ಆ ದೇವ್ರ ವಿಧಿ, ಅವನು ಬರ್ದಂಗೆ ತಾನೇ ಆಗಬೇಕು. ಅದರಿಂದ ಆಯಿತು. ನಿಜವನ್ನು ಇವತ್ತು ಆ ಜಾಗಕ್ಕೊಂದು ಮುಕ್ತಿ ಸಿಕ್ಕಿಲ್ಲ, ಅದೊಂದೇ ನೋವಾಗ್ತದೆ ಆತ್ಮಕ್ಕೊಂದು. ಅದು ಜಾಗನ ಎಷ್ಟು ಜನ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಬಂದರು, ಎಲ್ಲರೂ ಬಂದರು, ಅವ್ರು ಮಾಡ್ತೀನಿ ಇವ್ರು ಮಾಡ್ತೀನಿ ಅದು ಮಾಡೋ ಅಂತಿದ್ರೆ 5 ದಿನದ ಕೆಲಸ. ಏನೇನೋ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ, ಆದರೂ ಆ ಅಪ್ಪಂಗೆ ಇವ್ರು ಮಾಡ್ತಾರೆ. ಆ ದೇವರೊಬ್ಬ ಇದ್ದಾನೆ, ಮಾಡೆ ಮಾಡ್ತೀನಿ. ಆ ಜನ ಯಾವತ್ತೂ ಎಲ್ಲೂ ಹೋಗಲ್ಲ, ಅವ್ರು ಅಲ್ಲೇ ಇರ್ತಾರೆ, ನಮ್ಮ ಜೊತೆಲಿರ್ತಾರೆ. ನನ್ನನ್ನು ಅಂತೂ ದಿನ ಬೆಳಗಾಡ ಮಾಡಿ ನಾನು ಅವ್ರು ಕಂಡೇ ಕಾಣ್ತೀನಿ. ನಮ್ಮ ಮನೇಲಿ ಫೋಟೋ ನೋಡ್ಕೊಂಬಿಟ್ಟೆ ಬೆಳಿಗ್ಗೆ ತಕ್ಷಣ ದೇವ್ರು ನೋಡಿದ್ಮೇಲೆ ಅವ್ರನ್ನೇ ನೋಡಿ, ಸಾರ್ ನೋಡು ದೇವ್ರು ನೋಡಿದ ತಕ್ಷಣ ಸಾರ್ ನೋಡ್ಕೊಂಬರ್ತೀವಿ. ಯಾಕೆಂದರೆ ನಮಗೇನೋ ಒಂಥರ. ಆಮೇಲೆ ಕೆಲವರು ಹೇಳ್ತಾರೆ ಆ ದೇವ್ರ ಡಾಕ್ಟರ್ ನಮ್ಗೆ ಆಡಂಬರ ಅಲ್ಲ. ಏನೋ ನಮಗೆ ಇವತ್ತು ಈ ಮಟ್ಟದಲ್ಲಿ ಒಂದು ಗೌರವ ಸಿಕ್ಕಿದೆ ಅಂದರೆ ಅದು ನಮ್ಗೆ ಸಾರ್ ಅಂದರೆ ಅದಕ್ಕೆ ನಾನು ಚಿತ್ರರಂಗದಲ್ಲಿ ನನ್ನ ಮಗನ ಅವ್ರ ಆಸೆನೇ ಇತ್ತು ಸಿನಿಮಾ ಮಾಡಿಸೋಬಂತು. ಅದಕ್ಕೆ ಫಸ್ಟ್ ಪಿಕ್ಚರಲ್ಲಿ ಸಂಪತ್ ಕುಮಾರ್ ಅವನ ಹೆಸರು ಇಟ್ಟಿದ್ದೆ, ಸಾರ್ ಹೆಸರು ಇಟ್ಟಿದ್ದೆ, ನಮ್ಮ ಸಾರ್ ಹೆಸರು ಇಟ್ಟಿದ್ದೆ ಆ ಸಿನಿಮಾದಲ್ಲಿ. ಯಾಕೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಒಳ್ಳೆಯದು ನಮ್ಮ ಜನತೆ ಆಶೀರ್ವಾದ ಇದೆ, ನಮ್ಮ ಅಭಿಮಾನಿಗಳಿದ್ದಾರೆ, ನಮ್ಮ ಒಳ್ಳೆ ಸಿನಿಮಾಗಳು ಮಾಡೋಕ್ಕು ನನಗೆ ಎಲ್ಲ ಕಲಾವಿದರ ಜೊತೆಲಿದ್ದಾರೆ, ಪ್ರೀತಿ ಇದ್ದಾರೆ. ಆದರೆ ಒನ್ ಆಫ್ ದಿ ಒನ್ ಬೆಸ್ಟ್ ಬ್ರದರ್ ಬಾಸ್ ಗಾಡ್ ಅಲ್ಲ ಅಂದರೆ ಡಾಕ್ಟರ್ ವಿಷ್ಣು ಸರ್. ನಿಜವಾದ ಖುಷಿ ಆಗ್ತದೆ ಇವತ್ತು ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ ಖುಷಿಯಾಯಿತು. ಇದು ತುಂಬ ಕಡಿಮೆನೆ, ಇಂಥದ್ದು 1000 ಇದೆ ನಮ್ಮದು, ತುಂಬ ಪರ್ಸನಲ್ ಮಾತಾಡೋದು. ನಿಜವಾಗ್ಲು ಇದನ್ನು ತಮ್ಮ ಮುಖಾಂತರ ತಿನ್ನೊಂದು ಮತ್ತೊಮ್ಮೆ ನಮ್ಮ ನಾಡಿನ ಜನತೆಗೆ ತೋರಿಸ್ತಿದ್ರೆ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು.